Students, in the previous class we completed the first lesson in the social studies. The lesson name is I Love My India. Okay, today we'll start the second lesson in social studies, the Northern Mountains. The lesson name is the Northern Mountains. Okay, all of you open page number 235. Okay, all are ready with the writing things. Okay, so here you have one small work. So get started anta ide. See, circle the words that are related to the word mountain. Andre aa question artha eno antandre mountain ge related agiro words anna naavu circle maadbeku. Okay, see alli enen kodidara word first height anta kodidare, beach anta kodidare, ವ್ಯಾಲಿ ಅಂತ ಕೊಟ್ಟಿದ್ದಾರೆ, ಕಾಮೆಟ್, ಪೀಕ್, ಸ್ಲೋಪ್, ರೇಂಜ್, ಒಯಾಸಿಸ್, ಸ್ನೋ, ಟೋಟಲಿ ದೆ ಗಿವನ್ 9 ವರ್ಡ್ಸ್. ಓಕೆ, ಈ ಔಟ್ ಆಫ್ 9 ಅಲ್ಲಿ ನಾವೇನು ಮಾಡಬೇಕು, ವಿಚ್ ಈಸ್ ದ ಕರೆಕ್ಟ್ ವರ್ಡ್ ರಿಲೇಟೆಡ್ ಟು ದ ಮೌಂಟೈನ್, ಅದನ್ನ ನಾವು ಏನು ಮಾಡಬೇಕು, ಸರ್ಕಲ್ ಮಾಡಬೇಕು. ಓಕೆ, ಸಿ ಐ ವಿಲ್ ಸೇ ಒನ್ ಬೈ ಒನ್, ಯು ಹ್ಯಾವ್ ಟು ಸರ್ಕಲ್ ದಟ್ ವರ್ಡ್. ಓಕೆ, ಫಸ್ಟ್ ಒನ್ ಹೈಟ್. ಹೈಟ್ ಅಂದರೆ ಎತ್ತರ ಅಂತ ಕರಿತೀವಿ. ಓಕೆ, ಈಗ ನಾವು ಮೌಂಟೈನ್ ಇಷ್ಟು ಹತ್ರ ಇದೆ ಅಂತ ಹೇಳ್ಬೋದು ನಾವು. ಓಕೆ, ಅದು ವರ್ಡ್ ಏನಾಗುತ್ತೆ, ಮೌಂಟೈನ್ಗೆ ರಿಲೇಟೆಡ್ ಆಗುತ್ತೆ. ಓಕೆ, ಸೊ ಹೈಟ್ಗೆ ಏನು ಮಾಡಬೇಕು, ಸರ್ಕಲ್ ಮಾಡಬೇಕು. ಓಕೆ, ಓಕೆ, ನೆಕ್ಸ್ಟ್ ವ್ಯಾಲಿ ಅಂತ ಬರುತ್ತೆ. ವ್ಯಾಲಿ ಅಂತ ಅಂದರೆ ಕಣಿವೆ ಪ್ರದೇಶ ಅಂತ ಕರಿತೀವಿ ನಾವು. ಅದು ಕೂಡ ಮೌಂಟೈನ್ ಟೈಪೇ ನಾವು ನೋಡ್ಬೋದು. ಸೊ ಅದು ಥರ ಮೌಂಟೈನ್ಗೆ ರಿಲೇಟೆಡ್ ಇರೋ ವರ್ಡ್ ವ್ಯಾಲಿ ಅಂತ ಕರಿತೀವಿ ನಾವು. ಓಕೆ, ಸೊ ವ್ಯಾಲಿಗೂ ಕೂಡ ಏನು ಮಾಡಿರಿ ನೀವು, ಸರ್ಕಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪೀಕ್ ಅಂತ ಇದೆ, PEAK. ಪೀಕ್ ಅಂತಂದರೆ ತುದಿ ಅಂತ ಕರಿತೀವಿ ನಾವು, ಹೈಯೆಸ್ಟ್ ಪಾಯಿಂಟು ಪೀಕ್. ಓಕೆ, ಗರಿಷ್ಠ ಅಂತ ಕರಿತೀವಿ ಅಥವಾ ಲಾರ್ಜ್ ಅಂತ ಕೂಡ ಕರಿತೀವಿ. ಸೊ ಅದು ಕೂಡ ಮೌಂಟೈನ್ಗೆ ರಿಲೇಟೆಡ್ ಆಗಿರೋ ವರ್ಡ್ ಪೀಕ್. ಓಕೆ, ಪೀಕ್ನು ಕೂಡ ಸರ್ಕಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಲೋಪ್ ಅಂತ ಇದೆ. ಸ್ಲೋಪ್ ಅಂತ ಅಂದರೆ ಇಳಿಜಾರು ಅಂತ ಕರಿತೀವಿ ನಾವು. ಈ ಬೆಟ್ಟದ ಪ್ರದೇಶನ ನೋಡಿದೆ ನಾವು, ಮೇಲೆಲ್ಲ ಸ್ಲೋಪ್ ಇದ್ರ ಚೂಪ್ ಇರುತ್ತೆ, ಕೆಳಗಡೆ ಬರ್ತಾ ಬರ್ತಾ ಸ್ಲೋಪ್ ಆಗುತ್ತೆ, ಜಾರುತ್ತಾ ಇರುತ್ತೆ, ಇಳಿಜಾರು ಪ್ರದೇಶ. ಸೊ ದಟ್ ಈಸ್ ಆಲ್ಸೋ ವರ್ಡ್ ಬಿಲಾಂಗ್ ಟು ದ ಮೌಂಟೇನ್. ಸ್ಲೋಪ್ನು ಕೂಡ ನೀವು ಸರ್ಕಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ರೇಂಜ್. ರೇಂಜ್ ಅಂತ ಅಂದರೆ ನಾವು ಶ್ರೇಣಿ ಅಂತ ಕರಿತೀವಿ ನಾವು, ಸೀರೀಸ್ ಅಂತ ಕರಿತೀವಿ. ಸೊ ಒನ್ 4 to 5 ಮೌಂಟೇನ್ಸ್ ಅಥವಾ ಕೆಲವೊಂದಿಷ್ಟು ಮೌಂಟೇನ್ಸ್ ಕೂಡ ಒಂದೇ ಕಡೆ ಸೀರಿಯಲ್ ವೈಸಲ್ಲಿ ಅವು ಫಾರ್ಮೇಷನ್ ಆಗಿರ್ತವೆ. ಸೊ ಅದಕ್ಕೆ ಏನು ಕರಿತೀವಿ, ರೇಂಜ್ ಅಂತ, ಶ್ರೇಣಿ, ಪರ್ವತ ಶ್ರೇಣಿ ಅಂತ ಕರಿತೀವಿ ನಾವು. ಸೊ ಅದು ಕೂಡ ಮೌಂಟೈನ್ಗೆ ರಿಲೇಟೆಡ್ ಆಗಿರೋ ವರ್ಡು. ಓಕೆ, ಸೊ ವಿ ಹ್ಯಾವ್ ಟು ಸರ್ಕಲ್ ದ ರೇಂಜ್ ವರ್ಡ್. ನೆಕ್ಸ್ಟ್ ಲಾಸ್ಟ್ ಒನ್ನು ಸ್ನೋ ಅಂತ ಇದೆ. ಸ್ನೋ ಅಂದರೆ ಹಿಮ ಅಂತ ಕರಿತೀವಿ, ಐಸ್ ಅಂತ ಕರಿತೀವಿ ನಾವು. ಸೊ ಅದು ಕೂಡ ನಾವು ನೋಡಿ ಹಿಮಾಲಯ ಪ್ರದೇಶದಲ್ಲೆಲ್ಲ ಏನು ಮಾಡ್ಬೋದು, ಆ ಬೆಟ್ಟಗಳು ಮಂಜುಗಡ್ಡೆ ಅಥವಾ ಸ್ನೋ ಇಂತ ಕವರ್ ಆಗಿರ್ತವೆ. ಸೊ ಓಕೆ, ದಟ್ ಈಸ್ ಆಲ್ಸೋ ವರ್ಡ್ ಬಿಲಾಂಗಿಂಗ್ ಟು ದ ವರ್ಡ್ ಮೌಂಟೈನ್. ಸೊ ದಿಸ್ ಈಸ್ ಯುವರ್ ಆ್ಯಕ್ಟಿವಿಟಿ, ಗೆಟ್ ಸ್ಟಾರ್ಟೆಡ್. ಐ ಹೋಪ್ ಯು ಮಾರ್ಕ್ಡ್ the words which are belong to the mountains. One second, I will repeat: height, valley, peak, slope, range, snow. Okay, next we start the lesson. The northern mountains include the Himalayas and the Karakoram mountain ranges. Andre the lesson name is northern mountain, uttarada parvathagalu anta kalithu naavu. ಓಕೆ, ಉತ್ತರದ ಪರ್ವತಗಳು ಅಥವಾ ಬೆಟ್ಟಗಳಂತ ಕರಿತೀವಿ. ನೋಡಿ, ಆ ನಾರ್ಥನ್ ಮೌಂಟೇನ್ಸ್ನಲ್ಲಿ ಏನೇನು ನೋಡ್ಬೋದು ನಾವು, ಇಟ್ ಇನ್ಕ್ಲೂಡ್ಸ್ ಓಕೆ, ಒಂದು ದ ಹಿಮಾಲಯನ್ಸ್ ನೋಡ್ಬೋದು ಆ್ಯಂಡ್ ದ ಕರಾಕೋರಂ ಮೌಂಟೇನ್ ರೇಂಜಸ್. ಈ ಒಂದು ಹಿಮಾಲಯನ್ ಪರ್ವತ ಶ್ರೇಣಿಗಳು ಮತ್ತು ಕರಾಕೋರಂ ಮೌಂಟೇನ್ ರೇಂಜಸ್ ಪರ್ವತ ಶ್ರೇಣಿಗಳನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ನಾರ್ಥನ್ ಮೌಂಟೇನ್ಸ್ನಲ್ಲಿ. ಮತ್ತು ಇನ್ನೂ ಒಂದು ದ ಪೂರ್ವಾಚಲ್ ಹಿಲ್ ರೇಂಜಸ್, ಪೂರ್ವಾಚಲ ಬೆಟ್ಟ ಪರ್ವತ ಶ್ರೇಣಿಗಳನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ನಾರ್ಥನ್ ಮೌಂಟೇನ್ಸ್ನಲ್ಲಿ. ಓಕೆ, ನೆಕ್ಸ್ಟ್ ದ ಹಿಮಾಲಯಸ್. ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಹಿಮಾಲಯಸ್. ದ ಹಿಮಾಲಯಸ್ ಸ್ಟ್ರೆಚ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಟು ಅರುಣಾಚಲ ಪ್ರದೇಶ್. ಸಿ ದ ಮ್ಯಾಪ್ 2.1. ಆಲ್ ಆಫ್ ಯು ಟರ್ನ್ ಯುವರ್ ಪೇಜ್. ಸೊ ನೀವು ಪೇಜ್ ಟರ್ನ್ ಮಾಡಿದರೆ ವಿಲ್ ಗೆಟ್ ದ ಮ್ಯಾಪ್. ನೋಡಿರಿ, ಐ ಹೋಪ್ ಯು ಟರ್ನ್ ದ ಮ್ಯಾಪ್. ಸೊ ಮ್ಯಾಪ್ 2.1 ಶೋಸ್ ದ್ಯಾಟ್ ಲೊಕೇಶನ್ ಆಫ್ ದ ನಾರ್ಥನ್ ಮೌಂಟೇನ್ಸ್. ನಾನು ಏನೇನು ಹೇಳಿದ್ನಲ್ಲ, ನಾರ್ಥನ್ ಮೌಂಟೇನ್ಸ್ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ನಾವು
ಈ ಮ್ಯಾಪ್ ಸಹಾಯದಿಂದ ನಾವೇನ್ಬೋದು ನೋಡ್ಬೋದು. ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ, ಕರಾಕುರಂ ಇದೆ, ಶ್ರೀನಗರ್, ಶಿಮ್ಲಾ, ಮುಸ್ಸೂರಿ, ಮತ್ತು ನೈನಿತಾಲ್, ಮೌಂಟ್ ಎವರೆಸ್ಟ್ ಅಂತ ಇದೆ 8,848 ಮೀಟರ್, ಕಾಂಚನಜುಂಜಾ 8,586 ಮೀಟರ್. ಮೌಂಟ್ ಎವರೆಸ್ಟ್ ಮತ್ತು ಕಾಂಚನಜುಂಜಾ ಏನು, ದೀಸ್ ಆರ್ ದ ಹೈಯೆಸ್ಟ್ ಪೀಕ್ಸ್, ಅತಿ ಎತ್ತರದ ಒಂದು ಪರ್ವತ ಶ್ರೇಣಿಗಳನ್ನು ಕರಿತೀವಿ ನಾವು. ಓಕೆ, ಸೊ ಮ್ಯಾಪ್ 2.1 ಏನು ಹೇಳುತ್ತೆ ನಮಗೆ, ಎಲ್ಲೆಲ್ಲಿ ನಾವು ನಾರ್ಥನ್ ಮೌಂಟೇನ್ಸ್ನ ನೋಡ್ಬೋದು, ಯಾವ ಪ್ಲೇಸಲ್ಲಿ ಆ ಪ್ಲೇಸ್ ಎಲ್ಲಿದೆ ಅಂತ ನಾವು ಈ ಮ್ಯಾಪ್ ಸಹಾಯದಿಂದ ನಾವು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಕಮ್ ಟು ಪ್ರಿವಿಯಸ್ ಪೇಜ್. ಇನ್ ದ ಪ್ರಿವಿಯಸ್ ಪೇಜ್ ಸಿ ದ ಹಿಮಾಲಯಾಸ್ ಸ್ಟ್ರೆಚಸ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಟು ಅರುಣಾಚಲ ಪ್ರದೇಶ. ಅಂದರೆ ನಮ್ಮ ಹಿಮಾಲಯನ್ಸ್ ಪರ್ವತ ಶ್ರೇಣಿ ಎಲ್ಲಿಂದ ಎಲ್ಲೆಲ್ಲಿಂದ ಎಲ್ಲಿವರೆಗೂ ವಿಸ್ತಾರವಾಗಿದ್ದಾವೆ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಅದನ್ನು ನೋಡ್ಬೋದು ನಾವು ಅಂತ ಅಂದರೆ, ಈ ಸ್ಟ್ರೆಚಸ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಸ್ಟಾರ್ಟ್ ಮಾಡಿಕೊಂಡು ಅರುಣಾಚಲ ಪ್ರದೇಶವರೆಗೂ ಇಟ್ ಅಕ್ವೈರ್ಸ್ ಸಮ್ ಏರಿಯಾ. ಓಕೆ, ಸಿ ಮೋಸ್ಟ್ ಪೀಕ್ಸ್ ರಿಮೇನ್ಸ್ ಸ್ನೋ ಕವರ್ಡ್ ಥ್ರೂ ಔಟ್ ದ ಇಯರ್. ನೋಡಿ ಅಲ್ಲಿರ್ತಕ್ಕಂಥ ಹಿಮಾಲಯನ್ಸ್ ನಾವು ನೋಡಿದ್ಬಿಟ್ಟು ಅಂದರೆ ಹಿಮಾಲಯ ಪರ್ವತಗಳನ್ನ ಅವು ಥ್ರೂ ಔಟ್ ದ ಇಯರ್ ವರ್ಷ ಪೂರ್ತಿ ಕೂಡ ದೇ ಆರ್ ಕವರ್ಡ್ ವಿತ್ ದ ಸ್ನೋ, ಐಸ್ ಕ್ಯೂಮ್ ಅಂತ ಮಂಜು ನಿಂತ್ರನೇ ಹಿಮ ಯಂತ್ರ ಏನಾಗಿರ್ತವು ಕವರ್ ಆಗಿರ್ತವೆ. ಓಕೆ, ಸಿ ದ ಮೌಂಟ್ ಎವರೆಸ್ಟ್ ಇನ್ ದ ಹಿಮಾಲಯಸ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇಡೀ ವರ್ಲ್ಡಲ್ಲಿ ಹಿಮಾಲಯಸ್ ರೀಜನಲ್ಲಿ ಇರ್ತಕ್ಕಂಥ ಒಂದು ಹೈಯೆಸ್ಟ್ ಪೀಕ್ ಯಾವುದಂತಂದರೆ ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ ನಾವು ಮೌಂಟ್ ಎವರೆಸ್ಟ್. ಅದರದ್ದು ಹೈಟ್ ಎಷ್ಟಿದೆ, 8,848 ಮೀಟರ್. ಸರಿ, ಹಾಗಾದರೆ ಆ ಮೌಂಟ್ ಎವರೆಸ್ಟ್ ಎಲ್ಲಿದೆ? ಇಟ್ ಲೈಸ್ ಆನ್ ದ ಬಾರ್ಡರ್ ಬಿಟ್ವೀನ್ ದ ನೇಪಾಳ್ ಆ್ಯಂಡ್ ಚೀನಾ. ನಮ್ಮ ಭಾರತ ಏನು ಕೆಲವೊಂದಿಷ್ಟು ದೇಶಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಲಾಸ್ಟ್ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳಿದ್ದೆ. ಅದರಲ್ಲಿ ನೇಪಾಳ್ ಮತ್ತು ಚೀನಾದ ನಡುವೆ ಈ ಮೌಂಟ್ ಎವರೆಸ್ಟ್ ನಾವು ನೋಡ್ಬೋದು. ಸಿ ದ ಹಿಮಾಲಯಾಸ್ ಕನ್ಸಿಸ್ಟ್ ಆಫ್ 3 ಪ್ಯಾರಲಲ್ ರೀಜನ್ಸ್. ಪ್ಯಾರಲಲ್ ಅಂದರೆ ಸಮಾನಾಂತರ ಅಂತ, ಈಕ್ವಲ್ ಅಂತ. ಓಕೆ, ಸೊ ದ ಹಿಮಾಲಯನ್ಸ್ ಕನ್ಸಿಸ್ಟ್ ಆಫ್ 3 ಪ್ಯಾರಲಲ್ ರೀಜನ್ಸ್, ಸಮಾನಾಂತರ ಶ್ರೇಣಿಗಳನ್ನು ನೋಡ್ಬೋದು ನಾವು. ಯಾವ್ಯಾವ ಅಂತ ಅಂತಂದರೆ ನೋಡಿರಿ, ಒಂದು ದ ಗ್ರೇಟರ್ ಹಿಮಾಲಯಾಸ್ ಅಂತ ಕರಿತೀವಿ, ಆರ್ ಅನದರ್ ನೇಮ್ ಇಸ್ ಹಿಮಾದ್ರಿ ಅಂತ ಕರಿತೀವಿ. ಓಕೆ, ಇವೇನಿವು ಪ್ಯಾರಲಲ್ ರೇಂಜಸ್, ಹಿಮಾಲಯಾಸ್ ದ ಪ್ಯಾರಲಲ್ ಸಮಾನಾಂತರ ಶ್ರೇಣಿಗಳಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒಂದು ದ ಗ್ರೇಟರ್ ಹಿಮಾಲಯಾಸು ಹಿಮಾದ್ರಿ, ದ ಮಿಡಲ್ ಹಿಮಾಲಯಾಸ್ ಆರ್ ಹಿಮಾಚಲ್ ಅಂತ ಕರಿತೀವಿ, ದ ಔಟರ್ ಹಿಮಾಲಯಸ್ ಆರ್ ಶಿವಾಲಿಕ್ ಅಂತ ಕೂಡ ಕರಿತೀವಿ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಪ್ಯಾರಲಲ್ ರೇಂಜಸ್ ಆಫ್ ದ ಹಿಮಾಲಯಾಸ್. ಸರಿ, ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಹೇಳಿದೆ ನಾನು. ಸೊ ಆ ಮೌಂಟ್ ಎವರೆಸ್ಟನ್ನು ಕೆಲವು ಪರ್ಸನ್ಸ್ ಏನು ಮಾಡಿದರೆ, ಅವರು ಮೌಂಟ್ ಎವರೆಸ್ಟನ್ನ ಹತ್ತಿದ್ದಾರೆ, ಬೆಟ್ಟವನ್ನು ಹತ್ತಿದ್ದಾರೆ. ಸೊ ಅದರಲ್ಲಿ ಯಾರು ಅಂತ ನಿಮ್ಗೆ ಕೊಟ್ಟಿದ್ದಾರೆ, ಯಾರ್ಯಾರು ಇಂಪಾರ್ಟೆಂಟ್ ಪರ್ಸನ್ಸು? ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ದ ಗಿವನ್ ದೇ ಕ್ಲೈಂಬ್ಡ್ ದ ಮೌಂಟ್ ಎವರೆಸ್ಟ್, ಅವರು ಆ ಮೌಂಟ್ ಎವರೆಸ್ಟನ್ನು ಹತ್ತಿದ್ರು. ಯಾರ್ಯಾರು ನೋಡಿರಿ, ಎಡ್ಮಂಡ್ ಹಿಲ್ಲರಿ ಅಂತ ಅಂತಕ್ಕಂಥ ಪರ್ಸನ್ನು, ಹೀ ಇಸ್ ದ ನ್ಯೂಜಿಲೆಂಡ್ ಪರ್ಸನ್. ಅವನದು ದೇಶ ಯಾವುದು? ನ್ಯೂಜಿಲೆಂಡು. 1953 ಅವನು ಇದನ್ನು ಏರ್ತಾನೆ, ಅದು ಮೌಂಟ್ ಎವರೆಸ್ಟನ್ನು. ನೆಕ್ಸ್ಟು ಟೆನ್ಸಿಂಗ್ ನಾರ್ಗೆ, ನೇಪಾಳದವನು, ನೇಪಾಳ್ ಇಂಡಿಯಾ, 1953 ಏರ್ತಾನೆ. ನೆಕ್ಸ್ಟು ಜುಂಕೋ ಟೆಬಿ ಅನ್ನೋನು ಜಪಾನ್ ದೇಶದವನು, ಅವನು 1975 ಏನು ಮಾಡ್ತಾನೆ, ಹೀ ಕ್ಲೈಂಬ್ ದ ಮೌಂಟ್ ಎವರೆಸ್ಟ್. ನೆಕ್ಸ್ಟು ಬಚೇಂದ್ರಿ ಪಾಲ್, ನಮ್ಮ ಇಂಡಿಯಾದವರು ಬಚೇಂದ್ರಿ ಪಾಲ್ ಅನ್ನೋ ಲೇಡಿ, ಅವರೇನು ಮಾಡ್ತಾರೆ 1984 ಮೌಂಟ್ ಎವರೆಸ್ಟನ್ನು ಹತ್ತಾರೆ. ನೆಕ್ಸ್ಟ್ ಇನ್ನೂ ಒಬ್ಬನಿದ್ದಾನೆ, ಎರಿಕ್ ವಿಹೇನ್ ಮೇಯರ್ ಅನ್ನೋನು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಒಬ್ಬ ಪರ್ಸನ್ನು. 2001 ಏನು ಮಾಡ್ತಾನೆ, ಮೌಂಟ್ ಎವರೆಸ್ಟನ್ನು ಹತ್ತಾನೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ
persons who climbed the Mount Everest. Okay, all of you turn the next page. So next is, I said there are three important parallel ranges in the Himalayas. One is the Greater Himalayas, the Middle Himalayas, and the Outer Himalayas. Okay, the Greater Himalayas. Okay, let's discuss about the Greater Himalayas. The Greater Himalaya is in the extreme north. Andre, adu exact aagi namage irodalli north part alli yavudu Greater Himalayas. It is the highest of the three ranges. Out of three. ಏನೇನು ಹೇಳಿದ್ನಲ್ಲ ಗ್ರೇಟರ್ ಹಿಮಾಲಯಸ್ ಮಿಡಲ್ ಹಿಮಾಲಯಸು ಮತ್ತು ಔಟರ್ ಹಿಮಾಲಯಸ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಲಾರ್ಜೆಸ್ಟ್ ಯಾವುದು ಗ್ರೇಟರ್ ಹಿಮಾಲಯಸ್ ಅಂತ ನಾವು ತಿಳ್ಕೊಬೋದು. ಇಟ್ ರಿಮೇನ್ಸ್ ಕವರ್ಡ್ ವಿತ್ ದ ಸ್ನೋ ಥ್ರೂ ಔಟ್ ದ ಇಯರ್. ನೋಡಿರಿ ಈ ಗ್ರೇಟರ್ ಹಿಮಾಲಯಸ್ ಥ್ರೂ ಔಟ್ ದ ಇಯರ್ ಇಟ್ ಈಸ್ ಕವರ್ಡ್ ವಿತ್ ದ ಸ್ನೋ. ಮಂಜು ನಿಂತರೆ ಆವರ್ತಾ ಇರ್ತದೆ ಅದು. ಸಿ ಅಲ್ಲಿ ಗ್ಲೇಸಿಯರ್ಸ್ ಆರ್ ಫೌಂಡ್ ಇನ್ ದಿಸ್ ಮೌಂಟೇನ್. ನೋಡಿರಿ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಗ್ಲೇಸಿಯರ್. ನೋಡಿ ಅದು ನಡುವೆ ಗ್ಲೇಸಿಯರ್ ಮೀನ್ಸ್ ಎ ಗ್ಲೇಸಿಯರ್ ಇಸ್ ಅ ಸ್ಲೋ ಮೂವಿಂಗ್ ರಿವರ್. ಅದು ಕೂಡ ಒಂದು ರಿವರ್ ಟೈಪು, ಸ್ಲೋ ವಿಂಗ್ ರಿವರ್ ಆಫ್ ಐಸ್ ಆ್ಯಂಡ್ ಸ್ನೋ. ಬಟ್ ಅಲ್ಲಿ ಏನಿರಲ್ಲ, ನೀರು ಇರಲ್ಲ, ಐಸ್ ಮತ್ತು ಸ್ನೋ ಅದು ದಟ್ ವಿಲ್ ಫ್ಲೋ ಇನ್ ದ ರಿವರ್. ರಿವರ್ ಥರ ಏನಾಗುತ್ತೆ ಅದು ಫ್ಲೋ ಆಗುತ್ತೆ. ಸಿ ಗ್ಲೇಸಿಯರ್ಸ್ ಆರ್ ಫೌಂಡ್ ಇನ್ ದೀಸ್ ಮೌಂಟೇನ್ಸ್. ಮೆನಿ ರಿವರ್ಸ್ ಸಚ್ ಆಸ್ ಇಂಡಸ್, ಗಂಗಾ, ಯಮುನಾ ಆ್ಯಂಡ್ ಬ್ರಹ್ಮಪುತ್ರ. ನಾವೇನು ಹೇಳ್ತೀವಲ್ಲ, ಇಂಡಸ್ ನದಿ, ಗಂಗಾ ನದಿ, ಯಮುನಾ ಮತ್ತು ಬ್ರಹ್ಮಪುತ್ರ ನದಿಗಳಂತೀವಲ್ಲ, ಅವೆಲ್ಲ ಒರಿಜಿನೇಟ್ ಆಗಿರೋ ಯಾವುದ್ರಂತರ ಫ್ರಮ್ ದಿಸ್ ಗ್ಲೇಸಿಯರ್ಸ್. ಓಕೆ, ಸಿ ಕಾಂಚನಜುಂಗಾ ಈಸ್ ವೆರಿ ಹೈ ಪೀಕ್ ಇನ್ ದಿಸ್ ರೇಂಜ್. ಈ ಗ್ರೇಟರ್ ಹಿಮಾಲಯಸ್ನಲ್ಲಿ ಇರತಕ್ಕಂಥ ಹೈಯೆಸ್ಟ್ ಪೀಕ್ ಯಾವುದು, ಕಾಂಚನಜುಂಗಾ ಅಂತ ಕರಿತೀವಿ ಅಥವಾ ಕಾಂಚನಗಂಗಾ ಅಂತ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಗ್ರೇಟರ್ ಹಿಮಾಲಯಸ್. ಓಕೆ, ನೆಕ್ಸ್ಟು ದ ಮಿಡಲ್ ಹಿಮಾಲಯಸ್. ಓಕೆ, ಮಧ್ಯ ಹಿಮಾಲಯ ಅಂತ ಕರಿತೀವಿ ನಾವು. ದ ಮಿಡಲ್ ಹಿಮಾಲಯಸ್ ಲೈಸ್ ಟುವರ್ಡ್ ದ ಸೌತ್ ಆಫ್ ದ ಗ್ರೇಟರ್ ಹಿಮಾಲಯಸ್. ನೋಡಿ ಗ್ರೇಟರ್ ಹಿಮಾಲಯಲ್ಲಿ ಇಟ್ ಈಸ್ ಲೈಸ್ ಇನ್ ದ ನಾರ್ತ್, ಬಟ್ ದ ಮಿಡಲ್ ಹಿಮಾಲಯಸ್ ಲೈಟ್ ಟುವರ್ಡ್ ದ ಸೌತ್ ಆಫ್ ದ ಗ್ರೇಟರ್ ಹಿಮಾಲಯ. ಗ್ರೇಟರ್ ಹಿಮಾಲಯ ದ ಸೌತ್ ಪಾರ್ಟಲ್ಲಿ ಏನು ನೋಡ್ಬೋದು ನಾವು, ಮಿಡಲ್ ಹಿಮಾಲಯಸ್ನ ನೋಡ್ಬೋದು ನಾವು. ಸಿ ಇಟ್ ಈಸ್ ದ ಲೋವರ್ ಇನ್ ಹೈಟ್ ದ್ಯಾನ್ ದ ಗ್ರೇಟರ್ ಹಿಮಾಲಯ. ಕಂಪೇರ್ ನಾವು ಗ್ರೇಟರ್ ಹಿಮಾಲಯನು ಮತ್ತು ಮಿಡಲ್ ಹಿಮಾಲಯ ನೋಡಿದಾಗ ಇಟ್ ಈಸ್ ವೆರಿ ಲೋವರ್, ಅಂದರೆ ಕಡಿಮೆ ಇರುತ್ತೆ ಸೈಜಲ್ಲಿ. ದ ಮೌಂಟೇನ್ ಸ್ಲೋಪ್ಸ್ ಆರ್ ಕವರ್ಡ್ ವಿತ್ ಥಿಕ್ ಫಾರೆಸ್ಟ್ ಆಫ್ ಪೈನ್. ನೋಡಿರಿ ಅಲ್ಲಿ ಇನ್ ದ ಕೇಸ್ ಆಫ್ ಗ್ರೇಟರ್ ಹಿಮಾಲಯಸಲ್ಲಿ ಇಟ್ ಇಸ್ ಕವರ್ಡ್ ವಿತ್ ದ ಸ್ನೋ, ಬಟ್ ಇಲ್ಲಿ ದ ಮಿಡಲ್ ಹಿಮಾಲಯಸ್ ದ ಹಿಮಾಲಯಸ್ ರೀಸನ್ ಗ್ರೇಟರ್ ಹಿಮಾಲಯಸ್ ಆರ್ ಮಿಡಲ್ ಹಿಮಾಲಯಸ್ ರೀಸನ್ ಏನಾಗುತ್ತೆ, ಇಟ್ ಈಸ್ ಕವರ್ಡ್ ವಿತ್ ದ ಫಾರೆಸ್ಟ್ ಆಫ್ ಪೈನ್. ಪೈನ್ ಅಂತಕ್ಕಂಥ ಮರ ಅದು, ದಟ್ ಈಸ್ ದ ನೇಮ್ ಆಫ್ ದ ಟ್ರೀ. ಪೈನ್, ಫಿರ್ ಆ್ಯಂಡ್ ಡಿಯೋಡಾ, ದಿಸ್ ಆರ್ ದ ಟ್ರೀಸ್ ನೇಮ್. ಈ ಟ್ರೀಸ್ ನಾವು ಏನು ನೋಡ್ಬೋದು ಜಾಸ್ತಿ ಇನ್ ದ ಮಿಡಲ್ ಹಿಮಾಲಯಸ್ನಲ್ಲಿ ನೋಡ್ಬೋದು. ಹಿಲ್ ಸ್ಟೇಷನ್ಸ್ ಸಚ್ ಆಸ್ ಶಿಮ್ಲಾ, ನೈನಿತಾಲ್ ಆ್ಯಂಡ್ ಡಾರ್ಜಿಲಿಂಗ್ ಆರ್ ಸಿಚುವೇಟೆಡ್ ಇಯರ್. ನೋಡಿ ನಾವು ಈಗೆಲ್ಲ ಕೆಲವೊಂದು ಕಡೆ ಟ್ರಿಪ್ಪಿಗೆ ಹೋಗ್ತೀವಿ, ಅಲ್ಲೆಲ್ಲ ಹಿಲ್ ಸ್ಟೇಷನ್ಸ್ ಅಂತ ಬೆಟ್ಟಗಳನ್ನು ಇರೋದು ಒಂಥರ ಕ್ರೇಜ್. ಓಕೆ, ಅಲ್ಲಿ ಪರ್ವತಗಳನ್ನು ಹತ್ತೋದು ಒಂಥರ ಅವರು ಎಲ್ಲ ಕವರ್ ಆಗಿ ಅವ್ರಿಗೆ ಏನೇನು ಡ್ರೆಸ್ಸಸ್ ಬೇಕೋ ಆ ಡ್ರೆಸ್ ಕೋಡ್ ಬೇರುತ್ತೆ, ಆ ಬೆಟ್ಟವನ್ನು ಏರ್ತಾರೆ. ಸೊ ಅಂತಹ ಒಂದು ಪ್ಲೇಸಸ್ ಇದಾವೆ ಅಲ್ಲಿ, ಯಾವ ಅಲ್ಲಿ ದ ಮಿಡಲ್ ಹಿಮಾಲಯಸ್ನಲ್ಲಿ ಯಾವ್ಯಾವ ಅಂತಂದರೆ ಹಿಲ್ ಸ್ಟೇಷನ್ಸ್ ಅಂತ ಕರಿತೀವಿ ನಾವು, ಶಿಮ್ಲಾ, ನೈನಿತಾಲ್, ಡಾರ್ಜಿಲಿಂಗ್ ಎಲ್ಲ ಇರೋದು ಇನ್ ದ ಮಿಡಲ್ ಹಿಮಾಲಯಸು. ಓಕೆ, ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಮಿಡಲ್ ಹಿಮಾಲಯಸ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ದ ಔಟರ್ ಹಿಮಾಲಯಸ್. ಓಕೆ, ದ ಔಟರ್ ಹಿಮಾಲಯಸ್ ಈಸ್ ಲೊಕೇಟೆಡ್ ಸೌತ್ ಆಫ್ ದ ಮಿಡಲ್ ಹಿಮಾಲಯ. ನೋಡಿರಿ ದ ಮಿಡಲ್ ಹಿಮಾಲಯ ಇಸ್ ಲೊಕೇಟೆಡ್ ಟು ದ ಸೌತ್ ಆಫ್ ದ ಗ್ರೇಟರ್ ಹಿಮಾಲಯಸ್. ಸಿಮಿಲರ್ಲಿ ದ ಔಟರ್ ಹಿಮಾಲಯಸ್ ಈಸ್ ಲೊಕೇಟೆಡ್ ಸೌತ್ ಆಫ್ ದ ಮಿಡಲ್ ಹಿಮಾಲಯ. ಮಿಡಲ್ ಹಿಮಾಲಯದ ಸೌತ್ ಪಾರ್ಟಲ್ಲಿ ನಾವೇನು ನೋಡ್ಬೋದು, ಔಟರ್ ಹಿಮಾಲಯನ ನೋಡ್ಬೋದು. ಇಟ್ ಈಸ್ ದ ಲೋವೆಸ್ಟ್ ಇನ್ ಹೈಟ್. ನಾವು ಹೈಟಲ್ಲಿ ಹೈಟ್ ವೈಸ್ ನೋಡಿದಾಗ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ವೆರಿ ಲೋ ಹೈಟ್. ದಿಸ್ ರೇಂಜ್ ಈಸ್ ಕವರ್ಡ್ ವಿತ್ ಫಾರೆಸ್ಟ್. ಇದು ಕೂಡ ಔಟರ್ ಹಿಮಾಲಯಸ್ ರೇಂಜಸ್ ಆರ್ ಕವರ್ಡ್ ವಿತ್ ದ ಫಾರೆಸ್ಟ್. ಕಾಡುಗಳಿಂದ ಅದು ಕವರ್ ಆಗಿದೆ. ಮೆನಿ ವೈಲ್ಡ್ ಅನಿಮಲ್ಸ್ ಆರ್ ಫೌಂಡ್ ಇನ್ ದಿಸ್ ರೀಜನ್. ಫಾರೆಸ್ಟ್ ಅಂತಂದರೆ ಆಟೋಮೆಟಿಕ್ಲಿ ವಿ ಕ್ಯಾನ್ ಸಿ ಸಮ್ ಅನಿಮಲ್ಸ್ ಇನ್ ದಿಸ್ ಫಾರೆಸ್ಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಗ್ರೇಟರ್ ಹಿಮಾಲಯಸ್ಸು, ಮಿಡಲ್ ಹಿಮಾಲಯಸ್, ದ ಔಟರ್ ಹಿಮಾಲಯಸ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಕರಕೋರಂ ಮೌಂಟೇನ್ಸ್. ಓಕೆ, ಥ್ಯಾಂಕ್ ಯು.